ಸಾಧ್ಯತೆಯನ್ನು ಆಧಾರವಾಗಿಟ್ಟುಕೊಂಡು ಆಯಾ ರಾಜ್ಯಕ್ಕೆ ತಕ್ಕಂಥ ತಂತ್ರಗಾರಿಕೆಯನ್ನು ನಮ್ಮ ಪಕ್ಷ ಮಾಡುತ್ತೆ. ಎಲ್ಲವನ್ನೂ ಎಲ್ಲ ಕಡೆಗೂ ಕೂಡ ಅಳವಡಿಸೋದಕ್ಕೆ ಸೂಕ್ತವಾಗಿರುವಂಥ ವಾತಾವರಣ ಇರೋದಿಲ್ಲ. ಈಗ ಒಂದೊಂದು ಮಣ್ಣಿನಲ್ಲಿ ಒಂದೊಂದು ರೀತಿಯ ಬೆಳೆ ಬೆಳಿಬೋದು. ಅಲ್ಲಿ ಬೆಳೆಯೋ ಬೆಳೆಯನ್ನು ಇಲ್ಲಿ ಬೆಳೆಯೋಕ್ಕಾಗಲ್ಲ. ಇಲ್ಲಿಯ ಮಣ್ಣಿನ ಗುಣಕ್ಕೆ ಇಲ್ಲಿಗೆ ತಕ್ಕಂತೆ ಯಾವ ಬೆಳೆ ಬೆಳಿಬೇಕು ಆ ಬೆಳೆಯನ್ನು ಬೆಳಿಬೇಕು. ಹಾಗೆಯೇ ರಾಜಕಾರಣದಲ್ಲಿ ಇವತ್ತಿನ ಸಾಧ್ಯತೆಗಳನ್ನು ನೋಡಿ ನಾವು ಎಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ನಮ್ಮ ಐಡಿಯಾಲಜಿ ಡೆವಲಪ್ಮೆಂಟು ಅವರ ಸಕ್ರಿಯತೆ ಗೆಲ್ಲುವ ಸಾಧ್ಯತೆ ಎಲ್ಲವನ್ನು ಮಾನದಂಡವಾಗಿ ಇಟ್ಕೊಂಡು ಪಾರ್ಟಿಯ ಪಾರ್ಲಿಮೆಂಟರಿ ಬೋರ್ಡು ಟಿಕೆಟ್ನ ಕೊಡೋ ಕೆಲಸ ಮಾಡೋದು. ಇನ್ನು ಬಗ್ಗೆ ನನಗೆ ಎಷ್ಟು ಕೊಟ್ಟಿದ್ದಾರೆ ಏನು ಮಾಹಿತಿ ಇಲ್ಲ. ಸಂಘಟನೆ ಕಡೆಯಿಂದಲೂ ಕೂಡ ಸಹಾಯ ಮಾಡಿದ್ದೀವಿ ಕುಟುಂಬಕ್ಕೆ ಅನ್ನೋದನ್ನು ಹೇಳಿದ್ದಾರೆ. ಎಷ್ಟು ಏನು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಆ ಥರ ಯಾವುದಾದ್ರೂ ನೆರವಿನ ಅವಶ್ಯಕತೆ ಇದ್ದಲ್ಲಿ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೀನಿ. ಅವ್ರಿಗೆ ಏನು ಸಹಕಾರ ಕೊಡಬೇಕು ಆ ಸಹಕಾರ ಕೊಡ್ತೀನಿ. ತನಿಖೆ ನೋಡಿ, ಈಗ ಆ ಕುಟುಂಬಸ್ಥರೇ ಆರೋಪಿಸಿರುವಂತೆ ಸಾಕ್ಷಿಗಳನ್ನು ನಾಶ ಮಾಡಿ CBI ಕೊಟ್ಟಿದ್ದಾರೆ ಅಂತ ಆ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಅವರು ಪುನರ್ಪರಿಶೀಲನೆಗೆ ಪುನರ್ ತನಿಖೆಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ. ಅದನ್ನು ಪುರಸ್ಕಾರ ಮಾಡಿ ಪುನರ್ಪರಿಶೀಲನೆ ಪುನರ್ ತನಿಖೆ ಮಾಡುವ ಕೆಲಸವನ್ನು ಮಾಡಬೇಕು ಅಂತ ನಾನು ಕೂಡ ಆಗ್ರಹಿಸ್ತೇನೆ. ಅವರ ಕುಟುಂಬದ ಜೊತೆಗೆ ನಮ್ಮ ನಿಲುವು, ಅವ್ರು ನಾವು ಬೇರೆ ಕುಟುಂಬದ ನಿಲುವು ಬೇರೆ ಇಲ್ಲ. ಕುಟುಂಬದ ಜೊತೆಗೆ ನಾವು ನಿಂತ್ಕೊಂಡಿದ್ದೀವಿ, ಈಗಲೂ ನಿಂತ್ಕೊಂಡು. ಪರಿಹಾರ ಬಂದಿದೆ, ಎಷ್ಟು ಬಂದಿಲ್ಲ ಅನ್ನೋ ಮಾಹಿತಿ ನನ್ನ ಹತ್ರ ಇಲ್ಲ. ಏನಾದ್ರೂ ಆ ಥರದ ಪರಿಹಾರ ಬಂದಿಲ್ಲ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ. ಪರಿಹಾರ ಬಂದಿಲ್ಲ ಅವ್ರ ಕುಟುಂಬಕ್ಕೆ.